ಮುಸ್ಲಿಮರೊಂದಿಗೆ ಯಾವುದೇ ರೀತಿಯ ವ್ಯಾಪಾರ ವಹಿವಾಟುಗಳು ಅಥವಾ ಇನ್ನಿತರ ಯಾವುದೇ ಕಾರ್ಯಗಳನ್ನು ಮಾಡಬಾರದೆಂಬ ಋಷಿಕುಮಾರನ ಮತಾಂಧ ಕಾಯ್ದೆಯ ವಿಡಿಯೋಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ತಾವುಗಳು ನೋಡಿರಬಹುದು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಜೀವನದಲ್ಲಿ ನಡೆದ ಕರಾಳ ಘಟನೆಯನ್ನು ಈ ವಿಡಿಯೋ ನೆನಪಿಸುತ್ತದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಏಕನೈಜ ಆರಾಧ್ಯನಾದ ಅಲ್ಲಾಹನನ್ನು ಮಾತ್ರ ಆರಾಧಿಸಿರಿ, ಅವನೊಂದಿಗೆ ಮಾತ್ರ ಸಹಾಯ ಬೇಡಿರಿ, ಹಾಗೂ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರನ್ನು ಅನುಸರಿಸಿರಿ, ಇಹಲೋಕದಲ್ಲೂ ಪರಲೋಕದಲ್ಲೂ ತಾವು ವಿಜಯ ಹೊಂದುವಿರಿ ಎಂಬ ಸಂದೇಶವನ್ನು ನೀಡಿದ ಕಾರಣಕ್ಕೆ ಮಾತ್ರ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರನ್ನು, ಅವರ ಮೇಲೆ ವಿಶ್ವಾಸವಿರಿಸಿದ ಅವರ ಅನುಚರರನ್ನು, ಹಾಗೂ ಅವರ ಸಂದೇಶ ಪ್ರಚಾರದ ಹಾದಿಯಲ್ಲಿ ಅವರಿಗೆ ಸಹಕರಿಸಿದ ಬೆಂಬಲಿಸಿದ ಸರ್ವರನ್ನು ಮಕ್ಕಾದ ಮುಶ್ರಿಕರು ಅಬು ತಾಲಿಬ್ ಎಂಬ ಗುಡ್ಡದಲ್ಲಿ ಸತತ 3 ವರ್ಷಗಳ ಕಾಲ ತಮ್ಮ ಊರಿನಿಂದ ಬಹಿಷ್ಕರಿಸಿ ಯಾವುದೇ ರೀತಿಯಲ್ಲಿ ಸಹಾಯ ಸಹಕಾರವಿಲ್ಲದೆ ಅವರನ್ನು ಬಹಿಷ್ಕರಿಸಿದರು. ನಿನ್ ಮೇಲೆ ಪ್ರಮಾಣ ಮಾಡ್ತಾ ಇದ್ದೀವಿ, ಭಾರತ ದೇಶದ ಮೇಲೆ ಪ್ರಮಾಣ ಮಾಡ್ತಾ ಇದ್ದೀವಿ, ಸನಾತನ ಧರ್ಮದ ಮೇಲೆ ಪ್ರಮಾಣ ಮಾಡ್ತಾ ಇದ್ದೀವಿ. ಎಲ್ಲರೂ ಕೈ ಮುಂದೆ ಇಟ್ಕೊಂಡ್ರು, ಎಲ್ಲರೂ ಕೈ ಮುಂದೆ ಇಟ್ಕೊಂಡ್ರು. ತಾಯಿ ಜೋರಾಗಿ ಹೇಳ್ಬೇಕಲ್ಲ, ತಾಯಿ ಭಾರತಿ ಸನಾತನ ಧರ್ಮದ ಮಾತೆ, ನಿನ್ನ ಪಾದ ಮುಟ್ಟಿ ಪ್ರಮಾಣವನ ಮಾಡುತ್ತಿದ್ದೇವೆ. ಇಂದು ಧರ್ಮಜರ ಅಂಗಡಿಯಲ್ಲದೆ ಬೇರೆ ಯಾವ ಮಹಮ್ಮದಿ ಅಂಗಡಿಗಳಲ್ಲಿ ಯಾವುದೇ ವ್ಯಾಪಾರ ವಹಿವಾಟು ಮಾಡುವುದಿಲ್ಲ. ಇಸ್ಲಾಂ ಧರ್ಮವು ಮುಸ್ಲಿಮೇತರರೊಂದಿಗೆ ಯಾವ ರೀತಿಯಲ್ಲಿ ಸಂಬಂಧವನ್ನು ಇಟ್ಟುಕೊಳ್ಳಬೇಕೆಂದು ನಮಗೆ ಕಲಿಸುತ್ತದೆ. ಪವಿತ್ರ ಕುರ್ಆನಿನ 60ನೇ ಅಧ್ಯಾಯದ 8ನೇ ಆಯತಿನಲ್ಲಿ ಅಲ್ಲಾಹನು ಹೇಳುತ್ತಾನೆ, ಲಾ ಯನ್ಹಾಕುಮುಲ್ಲಾಹು ಅನಿಲ್ಲದೀನ ಲಂ ಯುಕಾತಿಲೂಕುಂ ಫಿದ್ದೀನ್, ಧರ್ಮದ ವಿಷಯದಲ್ಲಿ ನಿಮ್ಮೊಂದಿಗೆ ಯುದ್ಧ ಮಾಡದವರು, ವಲಂ ಯುಖ್ರಿಜೂಕುಂ ಮಿನ್ ದಿಯಾರಿಕುಂ, ಮತ್ತು ನಿಮ್ಮ ಮನೆಗಳಿಂದ ನಿಮ್ಮನ್ನು ಹೊರಗಟ್ಟದವರು ಯಾರೋ, ಅಂತ ಬರ್ರೂಹುಂ ವತುಕುಸಿತು ಇಲೈಹಿಂ, ಅವರಿಗೆ ನೀವು ಒಲಿತು ಮಾಡುವುದನ್ನು ಮತ್ತು ಅವರೊಂದಿಗೆ ನ್ಯಾಯ ಪಾಲಿಸುವುದನ್ನು ಅಲ್ಲಾಹನು ನಿಮಗೆ ವಿರೋಧಿಸುವುದಿಲ್ಲ. ಇನ್ನಲ್ಲಾಹ ಯುಹಿಬ್ಬುಲ್ ಮುಕ್ಸಿತೀನ್, ಖಂಡಿತವಾಗಿಯೂ ಅಲ್ಲಾಹು ನ್ಯಾಯ ಪಾಲಿಸುವವರನ್ನು ಇಷ್ಟಪಡುವನು. 5ನೇ ಅಧ್ಯಾಯದ 32ನೇ ಆಯತಿನಲ್ಲಿ ಅಲ್ಲಾಹನು ಹೇಳುತ್ತಾನೆ, من قتل نفسا بغير نفس او فساد في الارض فكانما قتل الناس جميعا, ಒಬ್ಬನನ್ನು ಕೊಂದಿರುವುದಕ್ಕೆ ಪ್ರತಿಯಾಗಿ ಅಥವಾ ಭೂಮಿಯಲ್ಲಿ ಕ್ಷೋಭೆ ಮಾಡಿರುವುದಕ್ಕಾಗಿ ವಿನಾ ಒಬ್ಬ ವ್ಯಕ್ತಿಯನ್ನು ಯಾರಾದರೂ ಹತ್ಯೆ ಮಾಡಿದರೆ ಅದು ಸಂಪೂರ್ಣ ಮನುಷ್ಯ ಕುಲವನ್ನು ಹತ್ಯೆ ಮಾಡಿರುವುದಕ್ಕೆ ಸಮಾನವಾಗಿದೆ. ومن احياها فكانما احيا الناس جميعا, ಒಬ್ಬ ವ್ಯಕ್ತಿಯ ಜೀವವನ್ನು ಯಾರಾದರೂ ಉಳಿಸಿದರೆ ಅದು ಸಂಪೂರ್ಣ ಮನುಷ್ಯ ಕುಲದ ಜೀವವನ್ನು ಉಳಿಸಿರುವುದಕ್ಕೆ ಸಮಾನವಾಗಿದೆ. ವೀಕ್ಷಕರೇ, ಸಮಾಜದಲ್ಲಿ ಕೆಲವೊಂದಿಷ್ಟು ಜನರಿದ್ದಾರೆ, ಶಾಂತಿಯನ್ನು ಬಯಸದ, ಕೋಮು ಪ್ರಚೋದನೆಕಾರಿ ಭಾಷಣ ಮತ್ತು ಕೃತ್ಯಗಳನ್ನು ಎಸಗುವ ಮೂಲಕ ಸಮಾಜದಲ್ಲಿರುವ ಶಾಂತಿಯನ್ನು ಕದಡಲು ಸತತವಾಗಿ ಪ್ರಯತ್ನಿಸುತ್ತಲೇ ಇರುತ್ತಾರೆ. ಇಂತಹವರ ಇವರೆಲ್ಲರ ಉದ್ದೇಶವು ತಮ್ಮ ಬೇಲೆ ಬೇಯಿಸುವುದು ಮಾತ್ರವಾಗಿದೆ. ಆದ್ದರಿಂದ ಇಂತಹವರನ್ನು ಗುರುತಿಸಿ ನಾವೆಲ್ಲರೂ ಒಗ್ಗಟ್ಟಾಗಿ ಇಂತಹವರನ್ನು ವಿರೋಧಿಸಬೇಕಾಗಿದೆ, ಬಹಿಷ್ಕರಿಸಬೇಕಾಗಿದೆ. ಅದೇ ರೀತಿ ನಾವು ಮಾನವೀಯತೆ ಎಂಬ ನೆಲೆಯಲ್ಲಿ ಪರಸ್ಪರ ಶಾಂತಿ ಸಹಕಾರ ಸಹಬಾಳ್ವೆಯಿಂದ ಜೀವಿಸಬೇಕಾಗಿದೆ. ಯಾವುದೇ ಧರ್ಮವು ಇತರ ಧರ್ಮದ ಅನುಯಾಯಿಯನ್ನು ವಧಿಸಲು ಉಪದ್ರಿಸಲು ಹೇಳುವುದಿಲ್ಲ. ನಮ್ಮ ಭಾರತ ದೇಶವು ಪುರೋಗತಿ ಹೊಂದದೆ ಹಿಂದುಳಿಯಲು ಕಾರಣ ನಮ್ಮ ನಡುವೆ ಐಕ್ಯತೆ ಮತ್ತು ಸಾಮರಸ್ಯ ಒಗ್ಗಟ್ಟಿನ ಕೊರತೆಯಾಗಿದೆ. ಆದ್ದರಿಂದ ಒಂದು ವಿಚಾರವಂತರಾಗಿ ಅರ್ಥೈಸಿ ಜೀವಿಸಿ ಸಮಾಜದಲ್ಲಿ ಶಾಂತಿಯನ್ನು ನೆಲೆಸಲು ಪ್ರಯತ್ನಿಸೋಣ, ಶಾಂತಿಗಾಗಿ ಬಯಸುವ ಸನ್ಮನಸ್ಸುಗಳಾಗೋಣ. ಧನ್ಯವಾದಗಳು.